ಹತ್ತು ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ದುಡಿತಿದ್ದೆ ನನಗೆ ಕೆಪಿಸಿಸಿ ಐಟಿ ಸೆಲ್ ಸೆಕ್ರೆಟರಿ ಆಗಿದ್ದೆ ಇಲ್ಲಿ ನಾನು ನೋಡಿ ನಾವು ಕೆಲಸ ಮಾಡೋದು ಪಾರ್ಟಿಗೆ ತೋರಿಸ್ಕೊಳ್ಳಕಲ್ಲ ನಾವು ನಮ್ಮ ಮನಸಲ್ಲಿ ಚೆನ್ನಾಗಿ ಬೆಳೆಸಬೇಕು ಯಾವುದೇ ಪಾರ್ಟಿ ಇರಲಿ ಯಾವ ಪಾರ್ಟಿಯಲ್ಲಿ ಇರ್ತೀವಿ ಆ ಪಾರ್ಟಿಯಲ್ಲಿ ನಾವು ನಿಯತ್ತಾಗಿ ದುಡಿಬೇಕು ಎಲ್ಲ ಲೀಡರ್ ಗಳಿಗೆ ತೋರಿಸಬೇಕು ಅಂತ ಇಲ್ಲ ನಮ್ಮ ಮನಸಿಗೆ ಒಂದು ಪಾರ್ಟಿಯಲ್ಲಿ ಇದ್ದೀವಿ ಅದು ನಿಯತ್ತಾಗಿ ನಿಭಾಯಿಸಬೇಕು ಅಂತ ನಾವು ನಮ್ಮ ಲೀಡರ್ ಗಳು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಲ್ಲ ನಾವು ಮಾಡೋ ಕೆಲಸ ಅವರಿಗೆ ಕಾಣಿಸಕಿಲ್ಲ ನೆಕ್ಸ್ಟ್ ಮೊಮೆಂಟ್ ಅಲ್ಲಿ ಎಲೆಕ್ಷನ್ ಆಯ್ತು ಅವ್ರು ಗೆದ್ರು ಅವ್ರು ಎಂ ಎಲ್ ಎ ಆದ್ರು ಆಮೇಲೆ ನಮ್ಗೆಲ್ಲ ಕೇಳಿ ನೋಡೋಕಿಲ್ಲ ಇಲ್ಲಿ ಒಂದು ಮ್ಯಾಟ್ರಿಗೆ ಅದನ್ನ ಇಂಪಾರ್ಟೆಂಟ್ ನಮಗೋಸ್ಕರ ಇಲ್ಲ ಜನರಿಗೋಸ್ಕರ ಏನೋ ಇಂಪಾರ್ಟೆಂಟ್ ನಮ್ಮ ಮೈನಾರಿಟೀಸ್ಗೋಸ್ಕರ ಒಂದು ಏನಾರ ಪ್ರಾಬ್ಲಮ್ ಆದಾಗ ಅವ್ರು ಫೋನ್ ಮಾಡಿದ್ರೆ ನಮ್ಮ ಎಂ ಎಲ್ ಎಗಳು ಫೋನ್ ಎತ್ತಕ್ಕಿಲ್ಲ ಅದಕ್ಕೋಸ್ಕರ ನಾವು ಮನಸ್ಸು ಬೇಜಾರಾಗಿ ನಾನು ಜೆ ಡಿ ಎಸ್ಗೆ ಸೇರ್ಪಡೆಯಲ್ಲ ನಾವು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಎಷ್ಟು ದುಡಿಮೆ ಮಾಡಿದ್ದೀವಿ ಎಷ್ಟು ನಾವು ಕಷ್ಟಪಟ್ಟು ಶ್ರಮ ಪಟ್ಟು ಅವ್ರಿಗೆ ಗೆಲ್ಸ್ದು ಅದು ಅವ್ರಿಗೆ ನಿಯತ್ತಿಲ್ಲ ನಮ್ಮ ದುಡ್ಡಿಂದ ಹಿಡ್ದು ನಮ್ಮ ಟೈಮ್ ವೇಸ್ಟ್ ಮಾಡಿ ನಾವೆಲ್ಲ ಬಿಟ್ಟು ನಾವು ಅಷ್ಟೊಂದು ಮುಂದೆ ಚುನಾವಣೆಯಲ್ಲಿ ಬರ್ತಾ ಇದೆ ನಾವು ಜೆ ಡಿ ಎಸ್ಗೆ ತುಂಬಿ ಒಂದು ಬಿಗಿ ಮಾಡಬೇಕು ಒಳ್ಳೆ ಚಾನ್ಸ್ ಇದೆ ನಮ್ಮ ಅಬ್ದುಲ್ ಅಜೀಜ್ ಅಬ್ದುಲ್ಲಾ ಅವ್ರಿಗೆ ನಾನು ಶ್ರಮ ಪಟ್ಟು ಅವ್ರಿಗೆ ಗೆಲ್ಲಿಸಬೇಕು ಇಲ್ಲ ಸರ್ ನಿನ್ನೆ ನಿಮಗೆ ಸ್ಟೇಟ್ ಮೈನಾರಿಟಿ ಜನರಲ್ ಸೆಕ್ರೆಟರಿ ಜೆ ಡಿ ಎಸ್ ಕಡೆಯಿಂದ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ತಿಳಿಸಿ ನಮಸ್ಕಾರ ನನಗೆ ನಿನ್ನೆ ಆ್ಯಕ್ಚುಲಿ ಇದು ನನಗೆ ಪೋಸ್ಟ್ ಸಿಕ್ಕಿ 10 ದಿವಸ ಆಯಿತು ನಾನು ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಿ ಒಂದು ಅನೌನ್ಸ್ ಮಾಡೋಣ ಅಂತ ಒಂದು 10 ದಿವಸದಿಂದ ವೇಟ್ ಮಾಡಿದೆ ಯಾಕಂದರೆ ಕುಮಾರಸ್ವಾಮಿ ಅವರು ಮತ್ತು ಸಿ ಎಮ್ ಇಬ್ರಾಹಿಂ ಅವ್ರ ಕೈಯಿಂದ ನಮ್ಮ ಲೆಟರ್ ತಗೊಂಡು ನಾನು ಒಂದು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಬೇಕು ಅಂತ ಯೋಚನೆ ಮಾಡಿದೆ ಬಟ್ ಅವರು ಪಂಚರತ್ನ ಯಾತ್ರೆ ಉಸ್ಕಾರ ತುಂಬ ಬ್ಯುಸಿ ಆಗಿದ್ದಾರೆ ಅವ್ರ ಶೆಡ್ಯೂಲ್ ಎಲ್ಲ ತುಂಬ ಬ್ಯುಸಿ ಆಗಿದೆ ಅವರು ಬೆಂಗಳೂರಲ್ಲಿ ಸಿಗಲಿಲ್ಲ ತುಂಬ ಎಲ್ಲೆಲ್ಲೋ ಅವರು ಇದರ ಪ್ರವಾಸದಲ್ಲಿದ್ದಾರೆ ಅದಕ್ಕೋಸ್ಕರ ವೇಟ್ ಮಾಡೋಕ್ಕಾಗಕ್ಕಿಲ್ಲ ಅಂತ ನಿನ್ನೆ ನಾನು ಇಲ್ಲಿ ಮೈಸೂರು ಪಾರ್ಟಿ ಆಫೀಸಲ್ಲಿ ಈ ಹುದ್ದೆವನ್ನು ಸ್ವೀಕಾರ ಮಾಡಿದೆ ಸರ್ ನೀವು ನಮ್ಗೆ ಗೊತ್ತಿರೋ ಪ್ರಕಾರ ಕಾಂಗ್ರೆಸ್ ಅಲ್ಲಿ ಕೆಪಿಸಿಸಿ ಅಲ್ಲಿ ಒಂದು ಒಳ್ಳೆ ಪೋಸ್ಟ್ ನಿಮ್ಗಿತ್ತು ಸರ್ ಸೊ ಅಲ್ಲಿ ಬಿಟ್ಟು ಜೆ ಡಿ ಎಸ್ ಜಾಯಿನ್ ಆಗ್ಬೇಕಂತ ಹೇಗೆ ಬಂತು ನಿಮ್ಗೆ ನೋಡಿ ನಾನು 9-10 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ದುಡಿತಿದ್ದೆ ನನಗೆ ಕೆಪಿಸಿಸಿ ಐಟಿ ಸೆಲ್ ಸೆಕ್ರೆಟರಿ ಆಗಿದ್ದೆ ಇಲ್ಲಿ ನಾನು ನೋಡಿ ನಾವು ಕೆಲಸ ಮಾಡೋದು ಪಾರ್ಟಿಗೆ ತೋರಿಸ್ಕೊಳ್ಳೋಕಲ್ಲ ನಾವು ನಮ್ಮ ಮನಸ್ಸಲ್ಲಿ ಚೆಂದಾಗಿ ಬೆಳೆಸಬೇಕು ಯಾವುದೇ ಪಾರ್ಟಿ ಇರಲಿ ಯಾವ ಪಾರ್ಟಿಯಲ್ಲಿ ಇರ್ತೀವಿ ಆ ಪಾರ್ಟಿಯಲ್ಲಿ ನಾವು ನಿಯತ್ತಾಗಿ ದುಡಿಬೇಕು ಎಲ್ಲ ಲೀಡರ್ಗಳಿಗೆ ತೋರಿಸ್ಬೇಕು ಅಂತ ಇಲ್ಲ ನಮ್ಮ ಮನಸ್ಸಿಗೆ ಒಂದು ಪಾರ್ಟಿಲಿ ಇದ್ದೀವಿ ಅದು ನಿಯತ್ತಾಗಿ ನಿಭಾಯಿಸಬೇಕು ಅಂತ ನಾವು ಇಚ್ಛೆ ಪಡ್ತೀವಿ ಬಟ್ ನಮ್ಮ ಲೀಡರ್ಗಳು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಲ್ಲ ನಾವು ಮಾಡೋ ಕೆಲಸ ಅವ್ರಿಗೆ ಕಾಣಿಸಕ್ಕಿಲ್ಲ ನೆಕ್ಸ್ಟ್ ಮೊಮೆಂಟ್ ಅಲ್ಲಿ ಎಲೆಕ್ಷನ್ ಆಯ್ತು ಅವ್ರು ಗೆದ್ರು ಅವ್ರು ಎಂ ಎಲ್ ಎ ಆದ್ರು ಆಮೇಲೆ ನಮ್ಗೆಲ್ಲ ಕೇಳಿ ನೋಡೋಕಿಲ್ಲ ಯಾವುದೇ ನಮ್ಮ ಸಿಲ್ಲಿ ಒಂದು ಮ್ಯಾಟ್ರಿಗೆ ಅದನ್ನ ಇಂಪಾರ್ಟೆಂಟ್ ನಮಗೋಸ್ಕರ ಇಲ್ಲ ಜನರಿಗೋಸ್ಕರ ಏನೋ ಇಂಪಾರ್ಟೆಂಟ್ ನಮ್ಮ ಮೈನಾರಿಟೀಸ್ಗೋಸ್ಕರ ಒಂದು ಏನಾರ ಪ್ರಾಬ್ಲಮ್ ಆದಾಗ ಅವ್ರು ಫೋನ್ ಮಾಡಿದ್ರೆ ನಮ್ಮ ಎಂ ಎಲ್ ಎಗಳು ಫೋನ್ ಎತ್ತಕ್ಕಿಲ್ಲ ಅದಕ್ಕೋಸ್ಕರ ನಾವು ಮನಸ್ಸು ಬೇಜಾರಾಗಿ ನಾನು ಜೆ ಡಿ ಎಸ್ಗೆ ಸೇರ್ಪಡೆ ಮಾಡಿದೆ ಸರ್ ಲಾಸ್ಟ್ ಶಾಸಕ ಚುನಾವಣೆ ಏನಾಯ್ತು ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ಸರ್ ನಿಮ್ ಕಡೆಯಿಂದನೇ ಸಾವಿರಾರು ವೋಟ್ ಇದಾಗಿದೆ ಈ ಬಾರಿ ಜೆ ಡಿ ಎಸ್ಗೆ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅದೇನೇ ನಾನು ಹೇಳ್ತಾ ಇದ್ದಿಲ್ಲ ನಾವು ಮಾಡೋದು ಗೊತ್ತಾಗಕ್ಕಿಲ್ಲ ಅವ್ರಿಗೆಲ್ಲ ನಾವು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಎಷ್ಟು ದುಡಿಮೆ ಮಾಡಿದೀವಿ ಎಷ್ಟು ನಾವು ಕಷ್ಟಪಟ್ಟು ಶ್ರಮ ಪಟ್ಟು ಅವ್ರಿಗೆ ಗೆಲ್ಸ್ದು ಅದು ಅವ್ರಿಗೆ ಇದಿಲ್ಲ ನಿಯತ್ತಿಲ್ಲ ನಮ್ಮ ದುಡ್ಡಿಂದ ಹಿಡ್ದು ನಮ್ಮ ಟೈಮ್ ವೇಸ್ಟ್ ಮಾಡಿ ನಾವೆಲ್ಲ ಬಿಟ್ಟು ನಾವು ಅಷ್ಟೊಂದು ದುಡಿಮೆ ಮಾಡಿದ್ವು ಸರಿ ಬಿಡಿ ಅಂತ ನಾನು ಬಿಟ್ಟೆ ಆಮೇಲೆ ಸರಿ ಇವಾಗ ಜೆ ಡಿ ಎಸ್ ಸೇರ್ಕೊಂತಿದ್ದೀನಿ ಅದಕ್ಕೋಸ್ಕರ ನಾನು ಸರ್ ತುಂಬಾ ಹತ್ರನೇ ಶಾಸಕ ಚುನಾವಣೆ ಬರ್ತಿದೆ ಸರ್ ಸೊ ಹತ್ರ ಟೈಮ್ ಅಲ್ಲೇ ನೀವು ಜೆ ಡಿ ಎಸ್ಗೆ ಸೇರ್ಪಡೆ ಆಗಿದ್ದೀರಾ ಸೊ ನಿಮ್ಮ ಟೀಮ್ ವರ್ಕ್ ಹೇಗಿರುತ್ತೆ ನೋಡಿ ನಮ್ಮ ಸಂಸ್ಥೆಯಲ್ಲಿ ಹೆಚ್ಚು ಕಡಿಮೆ ಒಂದು 300-400 ಜನ ತನಕ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಫ್ಯಾಮಿಲಿಗಳೆಲ್ಲ ಸೇರಿ ಅವ್ರ ಕುಟುಂಬದವ್ರದೆಲ್ಲ ಸೇರಿ ಹೆಚ್ಚು ಕಡಿಮೆ 4-5 ಸಾವಿರ ಜನ ಆಗುತ್ತಾರೆ ಅದು ಮೇನ್ ಎನ್ ಆರ್ ಕ್ಷೇತ್ರದಲ್ಲೇ ಇರೋದೆಲ್ಲ ಮತ್ತೆ ಅದು ನನ್ನ ಅಭಿಮಾನಿಗಳು ನನಗೆ ಇಷ್ಟಪಡೋರು ಜನರು ಮೈಸೂರಲ್ಲಿ ತುಂಬ ಜನ ಇದ್ದಾರೆ ಹೆಚ್ಚು ಕಡಿಮೆ 10-15 ಸಾವಿರ ನಮ್ಮ ಹುಡುಗರು ಇದ್ದಾರೆ ಕೆಲಸ ಮಾಡೋರು ನನ್ನ ಜೊತೆಯಲ್ಲಿ ಅವರೆಲ್ಲ ನನಗೆ ನನ್ನ ಜೊತೆಯಲ್ಲಿ ಇದ್ದಾರೆ ಅವರು ಮುಂದೆ ಚುನಾವಣೆಯಲ್ಲಿ ಬರ್ತಾ ಇದೆ ನಾವು ಜೆ ಡಿ ಎಸ್ಗೆ ತುಂಬಿ ಒಂದು ಬಿಗಿ ಮಾಡಬೇಕು ಒಳ್ಳೆ ಚಾನ್ಸ್ ಇದೆ ನಮ್ಮ ಅಬ್ದುಲ್ ಅಜೀಜ್ ಅಬ್ದುಲ್ಲಾ ಅವ್ರಿಗೆ ನಾನು ಶ್ರಮ ಪಟ್ಟು ಅವ್ರಿಗೆ ಗೆಲ್ಲಿಸಬೇಕು ಅವ್ರಿಗೆ ಅಂತ ಇಲ್ಲ ಇಡೀ ಕರ್ನಾಟಕಕ್ಕೆ ನಾನು ಪ್ರವಾಸ ಮಾಡಿ ಮೈನಾರಿಟೀಸ್ ಎಲ್ಲ ಸೇರಿ ಒಗ್ಗೂಡಿಸಿ ಅವ್ರ ಜೊತೆಲ್ಲ ಜೊತೆಯಲ್ಲಿ ತಗೊಂಡು ಎಕ್ಸಾಂಪಲ್ ನಮ್ಮ ಕ್ರಿಶ್ಚಿಯನ್ಸು ಜೈನ್ಸು ಬುದ್ಧಿಸ್ಟು ನಮ್ಮ ಮುಸ್ಲಿಮ್ಸು ಇವ್ರಿಗೆಲ್ಲ ತಗೊಂಡು ಒಗ್ಗೂಡಿಸಿ ನಾವು ಪಾರ್ಟಿಗೆ ಸಂಘಟನೆ ಮಾಡಿ ಒಳ್ಳೆ ಬಲ ಮಾಡಬೇಕು ಅಂತ ನಮ್ಮ ಇಷ್ಟ ಅಷ್ಟೆ ಸರ್ ಎನ್ ಐ ಗ್ರೂಪ್ಸ್ ಅಂದ್ರೆ ಒಂದು ಒಳ್ಳೆ ಫರ್ಮ್ ರೆಪ್ಯೂಟೆಡ್ ಫರ್ಮ್ ಸರ್ ನಿಮ್ಮ ಕಡೆಯಿಂದ ಅಬ್ದುಲ್ಲಾ ಸರ್ಗೆ ಸಪೋರ್ಟ್ ಇದೆ ಅಂತಾನೂ ಹೇಳ್ತೀನಿ 100% ಪ್ರತಿ ಅವರು ಇಲ್ದಿದ್ದಾಗ್ಲೂ ನಾವು ಅವ್ರ ಜೊತೆಯಲ್ಲಿ ಇದ್ದೋ ಇವಾಗಲೂ ಅವ್ರಿಗೆ ತುಂಬಾ ನಾವು ಇಷ್ಟಪಡ್ತೀವಿ ಅವ್ರು ನಮ್ಮ ಅವ್ರ ಅಭಿಮಾನಿಗಳು ನಾವೆಲ್ಲ
ಅವರಿಗೆ ಮುಂದೆ ಎಲೆಕ್ಷನ್ ಅಲ್ಲಿ ನಾವು ತುಂಬಾ ಶ್ರಮಪಟ್ಟು ಅವರು ಗೆಲ್ಲಿಸಲೇಬೇಕು ಅವರು ಎನ್ಆರ್ಸಿ ಹತ್ರ ಅವರು ಬಂದ ಮೇಲೆ ಅಂತ ತುಂಬಾ ಜೆಡಿಎಸ್ ಅವರು ಸ್ಟ್ರಾಂಗ್ ಆಗಿದೆ ಮತ್ತೆ ಸಿಎಂ ಇಬ್ರಾಹಿಂ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದ ಮೇಲೆ ಅಂತ ಮೈನಾರಿಟೀಸ್ ಮುಸ್ಲಿಮ್ಸ್ ಅಂತ ಎಲ್ಲೋದ್ರೂ ಎಲ್ಲ ಜೆಡಿಎಸ್ ಗೆ ಸೇರ್ಪಡೆ ಮಾಡ್ತಾರೆ ಅಯ್ಯೆ ನೋಡಿ ಲಾಸ್ಟ್ ಟೈಮ್ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಅಬ್ದುಲ್ ಅಜೀಜ್ ಅಬ್ದುಲ್ಲಾ ಅವರು 20 ಜನಕ್ಕೆ ಬಿ ಫಾರ್ಮ್ ಕೊಟ್ರು 23 ಜನಕ್ಕೆ ಇದು ಒಂದು ಹಿಸ್ಟರಿ ಮೈಸೂರಲ್ಲಿ ಆರ್ ಒಂದೇ ಸಾರಿ ಆರ್ ಕಾರ್ಪೊರೇಟರ್ ಗಳಾದ್ರು ಆಮೇಲೆ ನಮ್ಮ ಮೈನಾರಿಟಿ ಹಿಸ್ಟರಿಯಲ್ಲಿ ನಾವು ಯಾವುದು ಲೇಡೀಸ್ ಗೆ ಮೇಯರ್ ಮಾಡಿಲ್ಲ ನಮ್ಮ ಅಬ್ದುಲ್ ಅಜೀಜ್ ಅಬ್ದುಲ್ಲಾ ಅವರು ಶ್ರಮಪಟ್ಟು ಹೈ ಕಮಾಂಡ್ ಗೆಲ್ಲ ಹೇಳಿ ಒಪ್ಸಿ ಮೈನಾರಿಟೀಸ್ ಅನ್ನ ತಾಸಿ ತಸ್ಲಿಂ ಬಾನು ಅವರಿಗೆ ಮೇಯರ್ ಮಾಡಿದ್ರು ಅದಾದ ಮೇಲೆ ನೆಕ್ಸ್ಟ್ ಶಫಿ ಅವರಿಗೆ ಡೆಪ್ಟಿ ಮೇಯರ್ ಮಾಡಿದ್ರು ಈ ಸರಾನು ಡೆಪ್ಟಿ ಮೇಯರ್ ಆಗೋ ಚಾನ್ಸಸ್ ಇತ್ತು ನಮ್ಮ ಬ್ಯಾಡ್ ಲಕ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡಿ ಅವರದು ಡಾಕ್ಯುಮೆಂಟ್ ಸರಿ ಮಾಡಿಲ್ಲ ಅದಕ್ಕೋಸ್ಕರ ನಮ್ಮ ಹುದ್ದೆ ತಪ್ಪಾಯ್ತದು ಮುಂದಿನ ದಿನದಲ್ಲಿ ಚಂದಾಗೆ ಅವಕಾಶಗಳಿವೆ ನಮ್ಮೆಲ್ಲ ಮೈನಾರಿಟೀಸ್ ಅವರಿಗೆ ಕಷ್ಟಪಟ್ಟಿ ಶ್ರಮಪಟ್ಟಿ ಜೆಡಿಎಸ್ ಗೆ ಬಲ ಮಾಡ್ತೀವಿ ನಾವೇ ನಮ್ಮ ಜೊತೆಲಿರೋರು ಎಲ್ಲ ಸೇರಿ ಮುಂದಿನ ದಿನದಲ್ಲಿ ಇದು ಜೆಡಿಎಸ್ ಗವರ್ನಮೆಂಟ್ ಬರುತ್ತೆ ನಮ್ದೆಲ್ಲ ಭವಿಷ್ಯ ಆದ್ರೂ ಚೆನ್ನಾಗುತ್ತೆ ಅಂತ ನಾನು ಭವಿಸ್ತೀನಿ 100% ಕುಮಾರಸ್ವಾಮಿ ಅವರು ನೆಕ್ಸ್ಟ್ ಸಿಎಂ ಆಗ್ತಾರೆ ಅಸ್ಸಲಾಮು ಅಲೈಕುಂ ಮೈ ಅಮೀನ್ ಜೆಡಿಎಸ್ ಮೈನಾರಿಟಿ ಚಾಮರಾಜ ಪ್ರೆಸಿಡೆಂಟ್ ಮೈನಾರಿಟಿ ಹಲ್ಕೆ ಸೇ ಆಜ್ ಏಕ್ ಬಹುತ್ ಖುಷಿ ಕಾ ದಿನ ಹಮಾರೆ ಮೈಸೂರ್ ಕೆ ಜಾನೆ ಮಾನೆ ಹಸ್ತಿ ಜನಾಬ್ ಎನ್ ಐ ಇಲಿಯಾಸ್ ಬೇಗ್ ಸಾಹೇಬ್ ಕೋ ಕರ್ನಾಟಕ ಅಖಿಲಿಯತಿ ಯಾನಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮೇ ಜನರಲ್ ಸೆಕ್ರೆಟರಿ ಕಾ ಪೋಸ್ಟ್ ದಿಯಾ ಗಯಾ ಹೈ ಯತ್ತಾ ಬಡಾ ಪೋಸ್ಟ್ ಏಕ್ ಮೈಸೂರ್ ಮೇ ಹಮಾರೆ ಇಲಿಯಾಸ್ ಭೈ ಕೋ ಮಿಲ್ಯಾ ಗತಾ ಹಮ್ನಾ ಬಹುತ್ ಖುಷಿ ಕಿ ಬಾತ್ ಆಜ್ ಮಾಹೋಲ್ ಐಸಾ ಹೈ ಕೆ सेकुलरिज्म को बचाने का वक्त है आज हमारे कुमार स्वामी हमारे से क्या वादा अगर कोई बोले तो 2023 में अगर जेडीएस की हुकूमत बनती है तो एक मुसलमान कैंडिडेट को सीएम का पोस्ट देना बोल के ही ये अपने आप में बहुत बड़ी बात अकलियत माइनॉरिटी को बचाने के वास्ते आज सही मौका है तो हमारे एन आई इलियास साहब जैसा कांग्रेस है वो कांग्रेस का देख को उधर का नहीं हो को पसंद आने नहीं सो अब जेडीएस को आके आहिस्ता आहिस्ता ऐसा जो सारे नौजवान आले को ही जेडीएस को जमने का खास मकसद क्या है अगर को बोले तो रिसेंटली आपको मालूम हिजाब का मसला जो गुजरिया कांग्रेस रहने दो दूसरे रहने दो कौन भी आवाज़ नहीं उठाए हमारे कुमार स्वामी साहब आवाज़ उठाए ये बात जो है ना अकलियती माइनॉरिटी मुसलमानों के वास्ते बहुत सही बात ये कांग्रेस का लीडर बोलता दूसरे कांग्रेस लीडर को तुम्हें मुसलमान हो को तुम्हें हिजाब के बारे में क्या भी बोलो ना कर को बोल को बोलती हमारे कुमार अणा रंदे अजान के बारे में रंदे उन्होंने मुद्दा उठाए पार्लियामेंट में उठाए बाद में हमारे जो गायन का जो यह है उसके बारे में आवाज़ उठाए हिजाब के मसले में आवाज़ उठाए तो मैं नौजवाना से गुजारिश कर दूँ क्या कर को बोले तो माइनॉरिटी को एक ताकत दियो 70 साल से सिर्फ मुसलमानों का वोट कांग्रेस वाले इस्तेमाल करे सो जब मुसलमानों को जब कांग्रेस की ज़रूरत है तब कौन भी सामने आगे बढ़ को नहीं है तो एक ही गुजारिश मेरी एक अपील एक गुजारिश मुसलमान और तमाम अकलियती और तमाम माइनॉरिटी कम्युनिटीज से कि आप आगे बढ़ो तुम्हारी ताकत तुम्हें खुद बनो और जेडीएस को सपोर्ट करो आज मैं हमारे तमाम हमारे मोहसिन ही हमारे एन आई फयाज दा ही हमारे रिजवान दा ही हमारे इलियास बेग साहब ही और मेरी तरफ से जो हमारे पोस्ट जो हमारे एन आई इलियास साहब को मिला पहले तो कुमार राणा का शुक्रिया अदा उसके बाद जेडीएस स्टेट प्रेसिडेंट जनाब सीएम इब्राहिम साहब का शुक्रिया और माइनॉरिटी प्रेसिडेंट स्टेट शमसुल हक साहब का शुक्रिया अदा करता हूँ हमारी सबकी तरफ से और मैसूर एनआर क्षेत्र और मैसूर के लीडर जनाब अब्दुल्ला भाई उर्फ अब्दुल अजीज साहब का भी शुक्रिया अदा करता हूँ और हमारे अब्दुल खादर शाहिद साहब का भी शुक्रिया अदा करता हूँ इतना कहकर मैं अपनी बात ख़त्म करता हूँ शुक्रिया